ಆದ ಎಲ್ಲರಿಗೂ ನಮಸ್ಕಾರಗಳು ಯುವ ನಿಧಿ ಯೋಜನೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿಯನ್ನು ಅರ್ಜಿ ಸಲ್ಲಿಸಬೇಕು ಸೊ ಆತ್ಮೇಲೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂಚೆ ನಾವು ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ ಸೊ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಲಾಗಿನ್ ಆಗಬೇಕು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಮಾಹಿತಿ ಬರುತ್ತೆ ಯಾವ ರೀತಿ ಒ ಟಿ ಪಿಗಳು ಬರುತ್ತೆ ಸೊ ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ಪ್ರೊಸೆಸನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತವೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಬನ್ನಿ ನೋಡ್ತಾ ಹೋಗೋಣ ನಿಮ್ಮ ಒಂದು ಮೊಬೈಲ್ ಅಥವಾ ಒಂದು ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ ಓಪನ್ ಮಾಡಿ ನೀವು ಜಸ್ಟ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಸ್ಕೀಮ್ ಡಾಟ್ ಇನ್ ಅಂತ ಸೊ ಟೈಪ್ ಮಾಡಿ ಸರ್ಚನ್ನು ಕೊಡಿ ಸೊ ಆ ರೀತಿ ನೀವು ಸರ್ಚ್ ಕೊಟ್ಟಾಗ ನಿಮಗೆ ಇಲ್ಲಿ ಯುವನಿಧಿ ಸ್ಕೀಮ್ ಅಂತ ಡೈರೆಕ್ಟಾಗಿ ಓಪನ್ ಆಗುತ್ತೆ ಸೊ ಈ ಒಂದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಆ ಲಿಂಕನ್ನು ಡೈರೆಕ್ಟಾಗಿ ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ನೀವು ರೀಚ್ ಆಗ್ಬೋದು ಯಾಕಂದರೆ ಗೂಗಲ್ ಸರ್ಚ್ ಇಂಜರ್ನಲ್ಲಿ ಯುವನಿಧಿ ಅಂತ ಟೈಪ್ ಮಾಡಿದಾಗ ಬೇರೆ ಬೇರೆ ವೆಬ್ಸೈಟ್ಸ್ ಎಲ್ಲ ಬರ್ತಾ ಇದೆ ದಿಸ್ ಈಸ್ ಒನ್ ಆಫ್ ದ ಅಥೆಂಟಿಕ್ ಏನಿದೆ ವೆಬ್ಸೈಟ್ ಆಗಿದೆ ಸೊ ಇಷ್ಟು ಬಂದಮೇಲೆ ನೀವು ಇದನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆರ್ ಫಾರ್ಮ್ ಪಿ ಡಿ ಎಫ್ ಇಯರ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಮತ್ತೊಂದು ಪೇಜ್ ಓಪನ್ ಆಗುತ್ತಾ ಸೊ ಇಲ್ಲಿ ಪೇಜ್ ಓಪನ್ ಆಗಲಿಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಳ್ಬೋದು ಯಾಕಂದರೆ ಸಾಕಷ್ಟು ಸರ್ವರ್ ಕೂಡ ಬೀಸಿ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕುತ್ತಿರುವಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಬೀಸಿ ಆಗಿರುತ್ತೆ ಸರಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಟು ಅಪ್ಲೈ ಫಾರ್ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಬರುತ್ತೆ ಸೊ ಆದ ಈಗ ನಾವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಸೊ ಇದಕ್ಕೆ ಮುಂಚೆ ನಾವು ರಿಜಿಸ್ಟ್ರೇಷನನ್ನು ಮಾಡಬೇಕು ಸೊ ರಿಜಿಸ್ಟ್ರೇಷನ್ ಅಂತ ಮಾಡಬೇಕಾದಾಗ ಫಸ್ಟಿಗೆ ರಿಜಿಸ್ಟರ್ ಹಿಯರ್ ಅಂತ ಕ್ಲಿಕ್ ಮಾಡಿ ಸೊ ರಿಜಿಸ್ಟರ್ ಹಿಯರ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಆಧಾರ್ ನಂಬರನ್ನು ನಾನು ಎಂಟ್ರಿ ಮಾಡ್ತೀನಿ ಸೊ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಹಾಗೂ ಆ ಆಧಾರ್ ನಂಬರ್ನಲ್ಲಿ ಯಾವ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿದರೆ ಆ ಮೊಬೈಲ್ ನಂಬರನ್ನು ಮೊಬೈಲ್ ಕೂಡ ನಿಮ್ಮ ಹತ್ರನೇ ಇರಬೇಕಾಗತ್ತೆ ಸೊ ಯಾಕಂದರೆ ಆ ಒಂದು ಮೊಬೈಲಿಗೆ ಒಂದು ಏನು ಬರುತ್ತೆ ಅಂದರೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒಂದು ಹಂತ ನಿಟ್ಟಿನಲ್ಲಿ ಆ ಮೊಬೈಲ್ ಕೂಡ ನಿಮ್ಮ ಹತ್ತಿರನೇ ಇರಬೇಕು ಸೊ ಈ ಒಂದು ಕ್ಯಾಪ್ಷನಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟನ್ನು ಟೈಪ್ ಮಾಡಿ ನೀವು ಕೆಳಗಡೆ ಕ್ಲಿಕ್ ಮಾಡಿ ಸೊ ಹಾಗೇನಾಗುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಸೊ ಆದ ಮೇಲೆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ ಕೂಡಲೇ ನಮಗೆ ಈ ರೀತಿ ಡಿಜಿಲಾಕರ್ದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡಿನೇ ಮತ್ತು ಅಲೋ ಅಂತ ಇದೆ ನಾವು ಅಲೋ ಅಂತ ಆಪ್ಷನ್ಸನ್ನು ನಾವು ಈ ಕ್ಲಿಕ್ ಮಾಡಬೇಕು ಸೊ ಅಲೋ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ ಇವು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ದ್ಯಾಟ್ ಈಸ್ ರಜಿಸ್ಟ್ರೇಷನ್ ಸೊ ಆದ ಇಲ್ಲಿ ನಾವು ರಜಿಸ್ಟ್ರೇಷನ್ ಮಾಡುವಾಗ ಇಲ್ಲಿ ನಿಮ್ಮ ಇಮೇಲನ್ನು ಎಂಟ್ರಿ ಮಾಡಿ ಇಮೇಲನ್ನು ಎಂಟ್ರಿ ಮಾಡಬೇಕು ನಾನು ಇಲ್ಲಿ ಇಮೇಲನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸರಿಯಾಗಿರುವಂಥ ಇಮೇಲ್ ಆಗಿರಬೇಕು ಹಾಗೂ ಆ ನಿಮ್ಮ ಮಾತ್ರ ಲಾಗಿನ್ ಆಗಿರಬೇಕು ಯಾಕಂದರೆ ನಿರಂತರವಾಗಿ ಬಳಸ್ತಿರುವಂಥ ಇಮೇಲ್ಗಳನ್ನು ಮಾತ್ರ ಇಲ್ಲಿ ನೀವು ಬಳಸಬೇಕು ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸೊ ಇದಾದ ಮೇಲೆ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು ಸೊ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ಒಂದು ನಿಮಗೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಎಟ್ ಇರ್ಬೋದು ಹ್ಯಾಶ್ ಇರ್ಬೋದು ಸೊ ಡಾಲರ್ ಇರ್ಬೋದು ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿ ಆಮೇಲೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಕ್ಯಾಪಿಟಲ್ ಲೆಟರು ಆಮೇಲೆ ನ್ಯೂಮರಿಕಲ್ಸ್ ನಂಬರ್ಸ್ ಕೂಡ ಇರಬೇಕು ಸೊ ಇಷ್ಟೆಲ್ಲ ಮಾಡಿ ಕ್ರಿಯೇಟ್ ಮಾಡಬೇಕು ಆಮೇಲೆ ಇಲ್ಲಿ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಒಂದು ಕ್ಯಾಪ್ಷನ್ ನಂಬರ್ಸ್ ಏನಿದೆ ಟೆಕ್ಸ್ಟ್ ಏನಿದೆ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸೊ ಈ ರೀತಿ ಸಬ್ಮಿಟ್ ಅಂತ ಕೊಡಬೇಕು ಮೊಬೈಲ್ ನಂಬರ್ ಆಲ್ರೆಡಿ ರೆಜಿಸ್ಟರ್ಡ್ ಅಂತ ಇದೆ ಓಕೆ ಅಂತ ಇರಲಿ ಸೊ ಮೊಬೈಲ್ ನಂಬರ ಈ ನಂಬರನ್ನು ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ನೀವು ಸೇವಾ ಸರ್ವಿಸ್ ಪ್ಲಸ್ನಲ್ಲಿ ಸೇವಾ ಸಿಂಧುವಿನಲ್ಲಿ ಬೇರೆ ಬೇರೆ ನೀವು ಆಲ್ರೆಡಿ ಅನ್ನು ಮಾಡಿದರೆ ಬೇರೆ ಬೇರೆ ಪಾ ಬಸ್ ಪಾಸ್ ಇರ್ಬೋದು ಬೇರೆ ಬೇರೆ ಅನ್ನು ನೀವು ಪಡಿತಾ ಇದ್ದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸರ್ ಈಗ ನಾವು ನೇರವಾಗಿ ಏನು ಮಾಡಬೇಕ ಮಾಡೋಣ ನೇರವಾಗಿ ಈಗ ಲಾಗಿನ್ ಆಗೋಣ ಸೊ ಲಾಗಿನ್ ಆಗುವಾಗ ಈ ರೀತಿ ಬರುತ್ತೆ ಸೊ ಈ ರೀತಿ ಲಾಗಿನ್ ಬಂದಾಗ ಯೂಸರ್ ನೇಮ್ ಇದೆ ಪಾಸ್ವರ್ಡ್ ಇದೆ ಆಮೇಲೆ ಇಲ್ಲೇನಾಗುತ್ತೆ ಅಂದರೆ ಗೆಟ್ ಓ ಟಿ ಪಿ ಅಂತ ಇದೆ ಇಲ್ಲಿ ಸೊ ಫಸ್ಟಿಗೆ ನಾವು ಏನು ನೋಡೋಣ ಫಾರ್ಗೆಟ್ ಪಾಸ್ವರ್ಡ್ ಅಂತ ನೋಡೋಣ ಸೊ ಅದ ಈ ರೀತಿ ಸಬ್ಮಿಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ನಾವು ಯಾವ ಇಮೇಲನ್ನು ಎಂಟ್ರಿ ಮಾಡಿರ್ತೀವಿ ಆ ಇಮೇಲ್ಗೆ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಒಂದು ಲಿಂಕನ್ನು ಕಳಿಸ್ಕೊಡ್ಲಾಗತ್ತೆ ಸರಿ ನಾನು ಇಮೇಲನ್ನು ಓಪನ್ ಮಾಡಿದ್ದೀನಿ ಮಾಡಿ ಈ ಒಂದು ಆಲ್ರೆಡಿ ಮೇಲ್ ಬಂದಿದೆ ಅದನ್ನು ಓಪನ್ ಮಾಡಿದ್ದೀನಿ ರೀಸೆಟ್ ಪಾಸ್ವರ್ಡ್ ವೆರಿಫಿಕೇಷನ್ ಲಿಂಕ್ ಅಂತ ಇದೆ ನೀವೇನು ಮಾಡಬೇಕು ಆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಮಾಡಿಫೈ ಪಾಸ್ವರ್ಡ್ ಸೊ ಪಾಸ್ವರ್ಡ್ ಮಾಡಿಫೈ ಮಾಡಲಿಕ್ಕೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಆಲ್ರೆಡಿ ನನ್ನ ಹತ್ರ ಇಲ್ಲಿ ಪಾಸ್ವರ್ಡ್ ಇದೆ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಆಮೇಲೆ ಏನು ಮಾಡಿ ಅದಕ್ಕೆ ಕನ್ಫರ್ಮ್ ಕೂಡ ಕೊಡಿ ನಾನೀಗ ಮತ್ತೊಂದು ಪಾಸ್ವರ್ಡನ್ನು ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡಿದರೂ ಕೂಡ ಈ ರೀತಿಯ ಒಂದಿಷ್ಟು ತೊಂದರೆಗಳು ಉಂಟಾಗ್ತಾ ಇರುತ್ತೆ ಸೊ ಅದಕ್ಕಾಗಿ ನಾನು ಯಾವ ರೀತಿ ನಾವು ಇದನ್ನು ರೀಸೆಟ್ ಮಾಡಬೇಕು ಅದನ್ನು ಕೂಡ ಎಕ್ಸ್ಪ್ಲೈನ್ ಇದ್ದೀನಿ ಯಾಕಂದರೆ ಈ ಒಂದು ಸರ್ವಿಸ್ ಪ್ಲಸ್ನಲ್ಲಿ ಯಾವುದೋ ಒಂದು ಕಾರಣಗಳಿಂದ ನೀವು ರಜಿಸ್ಟ್ರೇಷನ್ ಮಾಡಿರ್ತೀರಿ ಯಾವುದೋ ಒಂದು ಕಂಪ್ಯೂಟರ್ ಅಂಗಡಿಯಲ್ಲಿ ಹೋಗಿ ರಜಿಸ್ಟ್ರೇಷನ್ ಮಾಡಿರ್ತೀರಿ ಅದಕ್ಕಾಗಿ ಅದರ ಪಾಸ್ವರ್ಡ್ ನಿಮಗೆ ಕ್ಲಾರಿಟಿ ಇರೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಮಾಡಿಫೈ ಪಾಸ್ವರ್ಡನ್ನು ಮಾಡಿದ್ದೀನಿ ಅಪ್ಡೇಟ್ ಪಾಸ್ವರ್ಡ್ ಕೂಡ ನಾನು ಕೊಟ್ಟಿದ್ದೀನಿ ಸರಿ ಸೊ ಇಷ್ಟು ಆಯಿತು ಸೊ ಇಷ್ಟಾದಮೇಲೆ ಬ್ಯಾಕ್ ಟು ಹೋಮ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಸೊ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಬೇರೆ ಬೇರೆ ಎಲ್ಲ ಇದೆ ಸೊ ರ ಸಾರಿ ನಾನೀಗ ಮತ್ತೆ ಇಲ್ಲಿಗೆ ಹೋಗ್ತೀನಿ ಮತ್ತೆ ಇಲ್ಲಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡ್ತೀನಿ ಸೊ ಆನೆ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ನಾನು ಏನು ಮಾಡಿರ್ತೀನಿ ಅಂದರೆ ಇಲ್ಲಿ ಇಮೇಲ್ ಐ ಡಿ ಮತ್ತು ಈಗ ಸಪ್ ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ನಾನು ಇಲ್ಲಿ ಹಾಕಿದ್ದೀನಿ ಇಷ್ಟು ಹಾಕಿದ ಮೇಲೆ ನಾವೇನು ಮಾಡ್ತೀನಿ ಅಂದರೆ ಇಲ್ಲಿ ಕೆಳಗಡೆ ಕ್ಯಾಪ್ಷನನ್ನು ಎಂಟ್ರಿ ಮಾಡ್ತೀನಿ ಆಮೇಲೆ ಲಾಗಿನ್ ಅಂತ ಕೊಡ್ತೀನಿ ಸೊ ಲಾಗಿನ್ ಅಂತ ಕೊಟ್ಟಾಗ ಸರ್ವಿಸ್ ಪ್ಲಸ್ನಲ್ಲಿ ಲಾಗಿನ್ ಆಯಿತು ನೋಡಿ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ನಾನು ಆ್ಯಸ್ ಇಟ್ ಈಸ್ ಆಗಿ ಲೈವ್ ಆಗಿ ಮಾಡ್ತಾ ಇದ್ದೀನಿ ಲೈವ್ನಲ್ಲಿ ಏನು ಬರ್ತಾ ಇದೆ ಸಮಸ್ಯೆಗಳು ಅದನ್ನು ಕೂಡ ನಿಮ್ಗೆ ಆಗಿ ಎಕ್ಸ್ಪ್ಲೇನ್ ಮಾಡಿ ತೋ ತೋರಿಸ್ತಾ ಇದ್ದೀನಿ ಸೊ ಮೇಲೆ ಮ್ಯಾನೇಜ್ ಪ್ರೊಫೈಲ್ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೆಸೇಜ್ ಆ್ಯಂಡ್ ಅಲರ್ಟ್ಸ್ ಅಂತ ಇದೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಸೊ ಅಲ್ಲಿ ನೋಡಿ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಮಗೆ ಈ ರೀತಿ ಎಲ್ಲ ಸರ್ವಿಸಸ್ಸು ಬರುತ್ತೆ ಸೊ ಇಲ್ಲಿ ನೀವು ನೇರವಾಗಿ ಇಲ್ಲಿ ಸರ್ಚನ್ನು ಮಾಡ್ಬೋದು ಸರ್ಚ್ ಸೊ ಆದಮೇಲೆ ಇಲ್ಲಿ ನಾವು ಬೇರೆ ಬೇರೆ ಸರ್ವಿಸಸ್ ಅನ್ನ ಕ್ಲಿಕ್ ಮಾಡಿದಾಗ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ಸರ್ವಿಸಸ್ ಬರುತ್ತೆ ಟೋಟಲ್ ಇಲ್ಲಿ ಏನಿದೆ ಸೆವೆಂಟಿ ನೈನ್ ಪೇಜಸ್ ಇದೆ ಇದರಲ್ಲಿ ನಾವು ಯಾವ ರೀತಿ ಈ ಒಂದು ಸ್ಕೀಮನ್ನು ನಾವು ಸರ್ಚ್ ಮಾಡಬೇಕು ಅಂದರೆ ಜಸ್ಟ್ ನೀವು ಯುವ ಅಂತ ಕ್ಲಾ ಟೈಪ್ ಮಾಡಿ ಯುವ ಅಂತ ಈಗ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ನಿಮಗೆ ಸರ್ಚ್ ಬರುತ್ತೆ ಇದು ಭಾಳ ಇಂಪಾರ್ಟೆಂಟು ಸಾಕಷ್ಟು ಸ್ನೇಹಿತರು ಇದ್ದರು ಸರ್ ಭಾಳಷ್ಟು ಸ್ಕೀಮ್ಸ್ ಇದೆ ಹೀಗೆ ಸರ್ಚ್ ಮಾಡಬೇಕಂತ ಈಗ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಮೇಲೆ ಕ್ಲಿಕನ್ನು ಮಾಡ್ತೇನೆ ಆಗ ಐದರ್ ಯು ಹ್ಯಾವ್ ಲಾಗ್ಡ್ ಇನ್ ಫ್ರಾಮ್ ಅನದರ್ ಸಿಸ್ಟಮ್ ಆರ್ ಯುವರ್ ಸೆಷನ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂತ ಬರುತ್ತೆ ನೋಡಿ ರೀ ಲಾಗಿನ್ ಅಂತ ಸೊ ನಾವು ಭಾಳ ಲೇಟಾಗಿ ನಾವು ಮಾಡಬಾರ್ದು ಲೇಟಾಗಿ ನಾವು ಮಾಡೋದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಲಾಗಿನ್ಗೆ ಮಾಡಬೇಕಾಗತ್ತೆ ಫಾಸ್ಟು ಫಾಸ್ಟಾಗಿ ನಾನು ಮತ್ತೊಂದು ಸಲ ನಾನು ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ ಎಸ್ ಲಾಗಿನ್ ಅದೇ ಅಪ್ಲೈ ಫಾರ್ ಸರ್ವಿಸಸ್ಗೆ ಹೋಗಿರ್ತೀನಿ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಈ ಸರ್ಚ್ನಲ್ಲಿ ಹೋಗಿ ಯುವ ಅಂತ ಟೈಪ್ ಮಾಡ್ತೀನಿ ಸೊ ಇವ ಅಂತ ಬಂದಾಗ ಅಪ್ಲಿಕೇಶನ್ ಫಾರ್ ಯುವ ರೀತಿ ಸ್ಕೀಮ್ ಅಂತ ಬಂತು ಸೊ ಅಲ್ಲಿ ಕ್ಲಿಕ್ ಮಾಡಿದೆ ಆಗ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒತ್ತೊಂದು ಏನಾಗುತ್ತೆ ಸ್ಕ್ರೀನ್ ಓಪನ್ ಆಗುತ್ತೆ ಸೆಲ್ಫ್ ಡಿಕ್ಲೇರೇಷನ್ ಇದೆ ಇಲ್ಲಿ ಏನಿದೆ ಅಂದರೆ ಸಾಕಷ್ಟು ಇದೆ ಐ ಎಮ್ ಎ ಡೊಮಿಸಿಲ್ ಆಫ್ ಕರ್ನಾಟಕ ನಾನು ಕರ್ನಾಟಕದ ಗೃಹವಾಸಿಯಾಗಿರುತ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ನಾನು ಸ್ವಯಂ ಉದ್ಯೋಗಿ ಅಲ್ಲ ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿ ಅಲ್ಲ ನಾನು ಉದ್ಯೋಗಿ ಅಲ್ಲ ಸಾಕಷ್ಟು ಇನ್ವ ಇದೆ ಅವುಗಳನ್ನು ಓದ್ಕೊಂಡು ಡಿಕ್ಲೇರೇಷನನ್ನು ಎಸ್ ಅಂತ ಮಾಡಿ ಸೊ ಎಸ್ ಅಂತ ಮಾಡಿದಾಗ ಅಪ್ಲಿಕೇಶನ್ ಅಪ್ಲಿಕೆಂಟ್ ಡಿಟೇಲ್ಸ್ ಓಪನ್ ಆಗುತ್ತೆ ಸೊ ಅಪ್ಲಿಕೆಂಟ್ ಡಿಟೇಲ್ಸಲ್ಲಿ ಏನೇನಿದೆ ನೋಡಿ ಎಲ್ಲ ಭಾಳ ಇಂಪಾರ್ಟೆಂಟು ಏನೇನು ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಹೇಳಿರ್ತೀನಿ ಸೊ ಆತ್ಮೇಲೆ ಇಲ್ಲಿ ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ನಾವು ಈ ಪ್ರಥಮದಲ್ಲಿ ನಾವು ಆಧಾರ್ ವೆರಿಫಿಕೇಷನನ್ನು ಮಾಡಬೇಕು ಆಗ ನಿಮಗೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದಾಗ ಅದನ್ನು ಓಕೆ ಮಾಡಿ ಆಮೇಲೆ ನೀವು ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಮಾಡಬೇಕು ಯಾವಾಗ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಮಾಡ್ತೀರಿ ನಿಮ್ಮ ಆಧಾರ್ಕ್ಕೆ ಸಂಬಂಧಿಸಿದಂಥ ಎಲ್ಲ ಇನ್ಫಾರ್ಮೇಷನ್ಸು ಆಟೋಮೆಟಿಕ್ ಏನಾಗುತ್ತೆ ಇಲ್ಲಿ ಕೆಳಗಡೆ ಬಂದಿರುತ್ತೆ ಸೊ ಈ ರೀತಿ ಬಂದ ಮೇಲೆ ಕೆಳಗಿರುವಂಥ ಇನ್ಫಾರ್ಮೇಷನ್ಸನ್ನು ನೀವು ಫಿಲ್ ಅಪ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಅಡ್ರೆಸ್ ವಿಳಾಸ ಒಂದು ವಿಳಾಸ ಎರಡು ಇದೆ ಆಮೇಲೆ ಡಿಸ್ಟ್ರಿಕ್ಟ್ ನೇಮ್ ಆಫ್ ದ ಅಪ್ಲಿಕೆಂಟ್ ಯಾವ ಜಿಲ್ಲೆ ಇದೆ ಜಿಲ್ಲೆಯನ್ನು ಎಂಟ್ರಿ ಮಾಡಿ ಕ್ಲಿಕ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಬೇಕು ತಾಲೂಕು ನೇಮ್ ಆಫ್ ದ ಅಪ್ಲಿಕೆಂಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಪಿನ್ ಕೋಡನ್ನು ಹಾಕಿ ಸೊ ಇಷ್ಟೊಂದು ನೀವು ಇನ್ಫಾರ್ಮೇಷನ್ಸನ್ನು ನೀವೇನು ಮಾಡಬೇಕಾಗತ್ತೆ ಹಾಕಬೇಕು ಇದು ಏನಾಗುತ್ತೆ ಅಂದರೆ ನಿಮ್ಮ ಅಪ್ಲಿಕೆಂಟ್ ಡಿಟೇಲ್ಸು ಸೆಕೆಂಡ್ ವಿಂಗ್ನಲ್ಲಿ ಬರುವಂಥದ್ದು ಎಜುಕೇಷನ್ ಡಿಟೇಲ್ಸು ಸೊ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಎಲ್ಲ ಕೋರ್ಸ್ ಇದೆ ಡಿಗ್ರಿ ಮತ್ತು ಡಿಪ್ಲೊಮಾ ಅಂತ ಬರುತ್ತೆ ಆಪ್ಷನ್ಸು ನೀವು ಅದನ್ನು ಯಾವುದು ನಿಮ್ದು ಕಂಪ್ಲೀಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಯು ಜಿ ಪಿ ಜಿ ಯು ಜಿ ಪಿ ಜಿ ಸೊ ಇಲ್ಲಿ ನೀವು ನೀವು ಅಂಡರ್ ಗ್ರಾಜುವೇಟ್ ಅಥವಾ ಪಿ ಜಿ ಇದ್ದಿರೋ ಪೋಸ್ಟ್ ಗ್ರ್ಯಾಜುಯೇಟ್ ಅದನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಲಿಸ್ಟ್ ಇದೆ ಸೊ ನೀವು ಅಸ ಒಂದು ಯೂನಿವರ್ಸಿಟಿ ಲಿಸ್ಟನ್ನು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೊವಿಜ್ನಲ್ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಪಿ ಯು ಮಾಸ್ ಕಾರ್ಡ್ ರೀತಿಯಲ್ಲಿ ಎಂಟ್ರಿ ಮಾಡಿ ಎಂಟರ್ ಕಾಲೇಜ್ ನೇಮನ್ನು ಎಂಟ್ರಿ ಮಾಡಿ ಡೇಟ್ ಆಫ್ ರಿಸಲ್ಟ್ ಫಲಿತಾಂಶದ ದಿನಾಂಕವನ್ನು ನೀವೇನು ಮಾಡಬೇಕು ಎಂಟ್ರಿ ಮಾಡಬೇಕು ಸೊ ನೋಡಿ ಜಸ್ಟ್ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅಲ್ಲಿ ನಾವು ಡೇಟನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಬರುವಂಥದ್ದು ಮೂರನೇದು ಸೆಲೆಕ್ಟ್ ಫಾರ್ ಡೊಮಿಸಲ್ ವೆರಿಫಿಕೇಷನ್ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಹೇಗೆ ಡಿಗ್ರಿ ಡಿಪ್ಲೊಮೊ ರೇಷನ್ ಕಾರ್ಡು ಸಿ ಇ ಟಿ ನಂಬರ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಎಂಟ್ರಿ ಮಾಡ್ಬೋದು ಇಲ್ಲಿ ನಾನು ಡಿಗ್ರಿ ಅಂತ ಕ್ಲಿಕ್ ಮಾಡಿರ್ತೀನಿ ಸೊ ಡಿಗ್ರಿ ಅಂದಾಗ ಮತ್ತೆ ಇಲ್ಲಿ ನಾವು ಪಿ ಯು ಸಿ ಇಯರ್ ಆಫ್ ಪಾಸಿಂಗನ್ನು ಎಂಟ್ರಿ ಮಾಡಬೇಕು ಯಾವ ವರ್ಷದಲ್ಲಿ ಪಾಸಾಗಿದ್ದೀರಿ ಎಂಟರ್ ಯುವರ್ ಪಿ ಯು ಸಿ ಟ್ವೆಲ್ತ್ ರಿಜಿಸ್ಟ್ರೇಷನ್ ನಂಬರನ್ನು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗು ಆಮೇಲೆ ಎಂಟರ್ ಇವರು ಎಸ್ ಎಸ್ ಎಲ್ ಸಿ ಅವ್ರ ಟೆಂತ್ ರಜಿಸ್ಟ್ರೇಷನ್ ನಂಬರು ಆಮೇಲೆ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಹೆಸರನ್ನು ಎಂಟ್ರಿ ಮಾಡಿ ಸೊ ಇದೇನಾಗುತ್ತೆ ಸೆಲೆಕ್ಟ್ ಫಾರ್ ಡೊಮಿಸಲ್ ವೆರಿಫಿಕೇಷನ್ ಆಯಿತು ನೆಕ್ಸ್ಟ್ ವಿಂಗ್ ಬರುವಂಥದ್ದು ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡಿಟೇಲ್ಸ್ ಅಂತ ಇದೆ ಸೊ ಅಪ್ಲಿಕೇಶನ್ ಕಮ್ಯುನಿಕೇ ಕಮ್ಯುನಿಕೇಷನ್ ಅಂದಾಗ ಅರ್ಜಿದಾರನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅರ್ಜಿದಾರನ ಇಮೇಲನ್ನು ಎಂಟ್ರಿ ಮಾಡಬೇಕು ಸೊ ಆಮೇಲೆ ಹೆಚ್ಚುವರಿ ವಿವರದಲ್ಲಿ ನಮಗೆ ಕ್ಯಾಸ್ಟ್ ಕ್ಯಾಟಗರಿ ಗುಂಪನ್ನು ನೀವು ಸೆಲೆಕ್ಟ್ ಮಾಡಬೇಕು ಎಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಜನರಲ್ ಅಂತ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಡ್ಯೂ ಹ್ಯಾವ್ ಎ ಡಿಸಾಬಿಲಿಟಿ ಏನಾದರೂ ಅಂಗವಿಕಲ ಇದ್ದರೆ ಎಸ್ ಇದ್ದರೆ ಎಸ್ಸು ಎಸ್ ಅಂತ ಇದ್ದರೆ ನಿಮ್ಮ ಯು ಡಿ ಐ ಡಿ ನಂಬರ್ ಎಂಟ್ರಿ ಮಾಡಬೇಕು ಒಂದು ವೇಳೆ ಅಂಗವಿಕಲ ಇಲ್ಲ ಅಂದರೆ ನೀವು ಅದನ್ನು ನೋ ಅಂತ ಹೇಳಿ ನೀವು ಸೆಲೆಕ್ಟನ್ನು ನೀವು ಮಾಡ್ಬೋದು ಸೊ ಇಷ್ಟೊಂದು ಮಾಡಿ ನೀವೇನು ಮಾಡಬೇಕು ಸಬ್ಮಿಟ್ ಎಂಬ ಆಪ್ಷನ್ಸನ್ನು ನೀವು ಕೊಡಬೇಕು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಫಾರ್ಮ್ ಸಬ್ಮಿಟ್ ಆಗುತ್ತೆ ಒಂದು ಆ ಅಪ್ಲಿಕೇಶನ್ ನಂಬರ್ ಕೂಡ ಜನ್ರೇಟ್ ಆಗುತ್ತೆ ಸೊ ಆ ಇಷ್ಟು ಜನ್ರೇಟ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡಲಿಕ್ಕೆ ಸಾಧ್ಯ ಇದೆ